ಇಲ್ಲಿ ನೀರಿನ ತುಂಬಾ ಸಮಸ್ಯೆ ಇತ್ತು ಮತ್ತೆ ರೋಡ್ಗಳದ್ದು ಜಾಸ್ತಿ ಸಮಸ್ಯೆ ಇತ್ತು ಇಲ್ಲಿ ಕೆಸರೆಲ್ಲ ತುಂಬಿಕೊಂಡಿತ್ತು ಮಳೆ ಬಂದ್ರೆ ಓಡಾಡಕ ಆಗ್ತಿರಲಿಲ್ಲ ಮಕ್ಕಳನ್ನ ಸ್ಕೂಲ್ ಕರ್ಕೊಂಡು ಹೋಗಕ ಆಗ್ತಿರಲಿಲ್ಲ ಇವಾಗ ಅದೆಲ್ಲ ಸರಿ ಹೋಗಿದೆ ಇವಾಗ ಏನೋ ಇಲ್ಲಿ ಏನು ಸಮಸ್ಯೆ ಇಲ್ಲ ನಮ್ಮ ಇದರಲ್ಲಿ ನಮಗೆ ಏನು ಬೇಕೋ ಅದು ಮಾಡ್ತಿದಾರಲ್ವಾ ಅವರನ್ನಗೆ ಅವರು ಮಾಡೋ ತನಕ ನಾವು ಅವರನ್ನ ಗೆಲ್ಲಿಸ್ತಿರ್ತೀವಿ ನಮಗೆ ಈಗ ಬೇರೆಯವರು ಎಂಎಲ್ಎಗಳು ಆದ್ರೆ ಅವರನ್ನ ನೋಡಬೇಕು ಅಂದ್ರೆ ತುಂಬಾನೇ ಕಷ್ಟ ಹಳ್ಳಿಗಳಲ್ಲೂ ಅಷ್ಟೇ ವೋಟ್ ಎಲೆಕ್ಷನ್ ಅಲ್ಲಿ ಮಾತ್ರ ಅವರು ಸಿಗ್ತಾರೆ ಮತ್ತೆ ಅವರು ನಮ್ಮ ಕೈಗೆ ಸಿಕ್ಕಲ್ಲ ಇವರಾದ್ರೆ ಪ್ರತಿದಿನ ಸಿಗ್ತಾರೆ ಕಷ್ಟ ಸುಖ ಕೇಳ್ತಾರೆ ಬಡವರು ಅವರು ಇವರು ಎಲ್ಲ ಮೇಲ್ ಮೇಲೆ ಸಮಸ್ಯೆ ಇಲ್ಲದೇನೆ ಬದುಕ್ತಾ ಇದ್ದಾರೆ ಅಂದ್ರೆ ಸತೀಶ್ ರೆಡ್ಡಿ ಅವರು ಇರೋದ್ರಿಂದ ಸೋ 20 ವರ್ಷದಿಂದ ಯಾವ ರೀತಿ ಅಭಿವೃದ್ಧಿ ಆಗಿದೆ ಮುಂಚೆ ನೀವು ನೋಡಿದ ಬೊಮ್ಮನಳ್ಳಿಗೂ ಈಗಿರೋ ಬೊಮ್ಮನಳ್ಳಿಗೂ ಏನು ವ್ಯತ್ಯಾಸ ಕಾಣಿಸುತ್ತೆ ಇವಾಗ ತುಂಬಾ ಇಂಪ್ರೂವ್ ಆಗಿದೆ ನಾವು ಬಂದಾಗ ಒಂದು 4-5 ಮನೆಗಳು ಕಾಣ್ತಾ ಇತ್ತು ಹೊಂಗಸಂದ್ರದಲ್ಲಿ ಇವಾಗ ತುಂಬಾ ಇಂಪ್ರೂವ್ ಆಗಿದೆ ಅದು ಕಳ್ಳತನ ಅದು ಇದು ಮಾಡೋದು ಸಮಸ್ಯೆ ಇತ್ತು ಸತೀಶ್ ರೆಡ್ಡಿ ಅವರು ಬಂದ ಮೇಲೆ ಎಲ್ಲರಿಗೂ ಸಮಸ್ಯೆ ಇಲ್ಲ ಹಾಗಾದ್ರೆ ಈ ಬಾರಿ ಎಲೆಕ್ಷನ್ ಅವರು ಗೆಲ್ತಾರೆ ಗೆಲ್ಲಿ ಅಂತಾನೆ ನಾವೆಲ್ಲರಿಗೂ ದೇವರ ಕೈ ಮುಗಿತೀವಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಬೊಮ್ಮಸಂದ್ರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ವಾರ್ಡ್ ನಂಬರ್ 189 ಹೊಂಗಸಂದ್ರ ವಾರ್ಡ್ ನಲ್ಲಿ ನಾವಿದ್ದೀವಿ ಬನ್ನಿ ಇಲ್ಲಿನ ಸ್ಥಳೀಯ ನಮ್ಮ ಜೊತೆ ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ ಅಮ್ಮ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಪುಷ್ಪಾವತಿ ಲಕ್ಷ್ಮಿ ಈಗ ಬೊಮ್ಮಸಂದ್ರ ನಿಮ್ಮ ವಾರ್ಡ್ ಹೊಂಗಸಂದ್ರ ವಾರ್ಡ್ ಸೊ ಯಾವ ರೀತಿ ಇಂಪ್ರೂವ್ ಆಗಿದೆ ಏನ್ ಅನ್ಸುತ್ತೆ ಇವಾಗ ಚೆನ್ನಾಗಾಗಿದೆ ಮುಂಚೆಗೆ ಇವಾಗ ತುಂಬಾ ಡಿಫ್ರೆನ್ಸ್ ಇದೆ ರೋಡ್ಗಳು ವಾಟರು ಎಲ್ಲನೂ ಚೆನ್ನಾಗಿದೆ ಇವಾಗ ಮುಂಚೆ ಏನೇನು ಸಮಸ್ಯೆ ಆಗ್ತಾ ಇತ್ತು ಇಲ್ಲಿ ನಿಮ್ಮ ಇಲ್ಲಿ ನೀರಿನ ತುಂಬಾ ಸಮಸ್ಯೆ ಇತ್ತು ಮತ್ತೆ ರೋಡ್ಗಳದ್ದು ಜಾಸ್ತಿ ಸಮಸ್ಯೆ ಇತ್ತು ಇಲ್ಲಿ ಕೆಸರೆಲ್ಲ ತುಂಬಿಕೊಂತಿತ್ತು ಮಳೆ ಬಂದ್ರೆ ಓಡಾಡಕ ಆಗ್ತಿರ್ಲಿಲ್ಲ ಮಕ್ಕಳನ್ನ ಸ್ಕೂಲ್ ಕರ್ಕೊಂಡು ಹೋಗಕ ಆಗ್ತಿರ್ಲಿಲ್ಲ ಇವಾಗ ಅದೆಲ್ಲ ಸರಿ ಹೋಗಿದೆ ಸಮಸ್ಯೆ ಇಲ್ಲ ಹಾಗಾದ್ರೆ ಕ್ಷೇತ್ರದಲ್ಲಿ ಇವಾಗ ಏನೋ ಇಲ್ಲಿ ಏನು ಸಮಸ್ಯೆ ಇಲ್ಲ ನಮ್ಮ ಇದರಲ್ಲಿ ನಮ್ಮ ಏರಿಯಾದಲ್ಲಿ ಸೋ ನೀವೇನು ಹೇಳ್ತೀರಾ ಏನು ಸಮಸ್ಯೆ ಇತ್ತ ಈಗೇನು ಸಮಸ್ಯೆ ಇದೆಯಾ ಈಗೇನು ಸಮಸ್ಯೆ ಇಲ್ಲ ಸರ್ ಚೆನ್ನಾಗಿದೆ ರೋಡ್ ಎಲ್ಲ ಕರೆಕ್ಟ್ ಮಾಡಿಸಿದ್ದಾರೆ ನೀರು ಪ್ರಾಬ್ಲಮ್ ಎಲ್ಲ ಇಲ್ಲ ಈಗ ಫಸ್ಟ್ ಎಲ್ಲ ಇರಲಿಲ್ಲ ಇವಾಗ ಪರವಾಗಿಲ್ಲ ಸರ್ ಓಕೆ ಸೋ ಯಾರು ಮಾಡಿಸಿದ್ದೆಲ್ಲ ಸೊಲ್ಯೂಷನ್ ಈಗ ನೀರು ಪ್ರಾಬ್ಲಮ್ ಎಲ್ಲ ಇಲ್ಲದ್ರೆ ಯಾರು ಶಾಸಕರು ಇಲ್ಲಿ ಇಲ್ಲಿ ಶಾಸಕರು ಸತೀಶ್ ರೆಡ್ಡಿ ಸರ್ ಅವರು ಓ ಸರ್ ಸತೀಶ್ ರೆಡ್ಡಿ ಸೋ ಸಿಕ್ತಾರ ಶಾಸಕರು ಬರ್ತಾರಾ ಏರಿಯಾ ಏನಾದರೂ ನೋಡ್ತಾರೆ ವಿಸಿಟ್ ಮಾಡ್ತಾರೆ ಬರ್ತಾರೆ ಬರ್ತಾರೆ ಸೋ ಇನ್ನೇನು ಎಲೆಕ್ಷನ್ 2 ತಿಂಗಳಲ್ಲಿ ಬಂತು ಸೋ ನೀವೇನು ಹೇಳ್ತೀರಾ ಯಾರಾಗ್ಬೋದು ಎಂಎಲ್ಎ ಸೋ ನಿಂತರೆ ಅವರೇ ಗೆಲ್ತಾರಾ ನೀವು ಗೆಲ್ಲಿಸ್ತೀರಾ ಗೆಲ್ಲಿಸ್ತೀವಿ ಸರ್ ನಮ್ಗೆ ಏನು ಬೇಕೋ ಅದು ಮಾಡ್ತಿದ್ದಾರಲ್ವಾ ಅವ್ರನ್ನಗೆ ಅವ್ರು ಮಾಡೋ ತನಕ ನಾವು ಅವ್ರನ್ನ ಗೆಲ್ಲಿಸ್ತಿರ್ತೀವಿ ಸಮಸ್ಯೆ ಇಲ್ಲ ಈಗ ಕಸ ಸಮಸ್ಯೆ ಆಗಿರ್ಬೋದು ಯಾಕಂದ್ರೆ ನೀವು ಮನೇಲಿ ಇರ್ತೀರಿ ನಿಮಗೆ ಗೊತ್ತಿರುತ್ತೆ ನೀರಿನ ಸಮಸ್ಯೆ ಕಸ ಸಮಸ್ಯೆ ಎಲ್ಲ ಬರ್ತಾ ಇದೆಯಾ ಆನ್ ಟು ಟೈಮ್ ಆಗ್ತಾ ಇದೆಯಾ ಕಸದ್ದು ಏನೋ ಸಮಸ್ಯೆ ಇಲ್ಲ ಇವಾಗ ಇದೆಲ್ಲ ಬರ್ತಾ ಇದೆ ಡೋರ್ ಟು ಡೋರ್ ಬಂದು ತಕೊಂಡು ಎತ್ಕೊಂಡು ಹೋಗ್ತಿದ್ದಾರೆ ಹಸಿ ಕಸ ಒಣ ಕಸ ಅಂತ ಹೇಳ್ಬಿಟ್ಟು ಡಿವೈಡಿಂಗ್ ಮಾಡಿಕೊಡಿ ಅಂತ ಮನೆಯೆಲ್ಲ BBMP ಅವ್ರು ಬಂದು ಇದೆಲ್ಲ ಕೊಟ್ಟೋಗಿದ್ರು ಡಿವೈಡಿಂಗ್ ಮಾಡೋದಕ್ಕೆ ಕವರ್ಗಳು ಕವರ್ ಅಲ್ಲ ಸಾರಿ ಬ್ಯಾಗ್ ಕೊಟ್ಟಿದ್ರು ಅದರಲ್ಲಿ ಸಪ್ರೇಟ್ ಮಾಡಿ ಕೊಡಿ ಅಂತ ಇಲ್ಲಿ ತನಕ ಬರುತ್ತೆ ಇದು ಹಾಕ್ತೀವಿ ಡಿವೈಡ್ ಮಾಡಿ ನೀರು ಈ ತರದ ಏನಾದ್ರು ಸಮಸ್ಯೆಗಳಿದಾವ ಇಲ್ಲಿ ಏನೂ ಇಲ್ಲ ಸರ್ ಇವಾಗೆಲ್ಲ ರೋಡ್ ರೆಡಿ ಮಾಡಿದ್ರು ಮೋರಿ ಎಲ್ಲ ರೆಡಿ ಮಾಡಿಸಿದ್ದಾರೆ ಇವಾಗ ಯಾವ ಥರ ಏನು ಪ್ರಾಬ್ಲಮ್ ಇಲ್ಲ ಸರ್ ಓಕೆ ಸೊ ಒಂದು ವೇಳೆ ಸತೀಶ್ ರೆಡ್ಡಿ ಅವ್ರಿಗೆ ಟಿಕೆಟ್ ಸಿಕ್ಕರೆ ಗೆಲ್ತಾರೆ ಗೆಲ್ತಾರೆ ಸರ್ ಗೆಲ್ತಾರೆ ಸರ್ ಇನ್ನು ಹೆಣ್ಮಕ್ಳು ಬಂದಾಗ ಕಾರ್ಯಕ್ರಮಗಳಿಗೆ ಏನಾದರೂ ಶಾಸಕರು ಬಂದು ಮಾತಾಡಿಸ್ತಾರ ಏನಂತೀರಾ ನೀವು ಮಾತಾಡಿಸ್ತಾರೆ ಕಷ್ಟದವರೇ ಸಿಗ್ತಾರೆ ಸಿಗ್ತಾರೆ ಸರ್ ಸಿಗ್ತಾರೆ ಸರ್ ಬರ್ತಾರೆ ಸರ್ 2-3 ಸರಿ ಮಾತಾಡಿಸಿದ್ದೀವಿ ಸಿಗ್ತಾರೆ ಸ್ಪಂದಿಸ್ತಾರೆ ಎಲೆಕ್ಷನ್ ಬರ್ತಾ ಇದೆ ಬೊಮ್ಮನಳ್ಳಿ ಮತ್ತೆ ಎಂಎಲ್ಎ ಯಾರಾಗ್ತಾರೆ ಎಸ್ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯ ವಾರ್ಡ್ ನಲ್ಲಿ ನಾವಿದೀವಿ ಇಲ್ಲಿನ ಸ್ಥಳೀಯ ನಿವಾಸಿಗಳನ್ನ ಮಾತಾಡಿಸ್ತಾ ಇದೀವಿ ಯಾಕಂತ ಹೇಳಿದ್ರೆ ಸ್ಥಳೀಯ ನಿವಾಸಿಗಳು ಇಲ್ಲೇ ಇರುವಂತವ್ರು ಅವ್ರು ನೋಡಿರ್ತಾರೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತದೆ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸಿದ್ರು ಎಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿನ ನಿವಾಸಿಗಳನ್ನ ನಾನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಹೆಸರು ವಿಜಯ್ ಕುಮಾರ್ ಅಂತ ಸರ್ ಈಗ ಈ ಕ್ಷೇತ್ರದ MLA ಯಾರು ಸರ್ ಸತೀಶ್ ರೆಡ್ಡಿ ಅವರು ಸರ್ ಸೋ ಏನು ಸರ್ MLA ಆಗಿ ನಿಮ್ಮ ಕ್ಷೇತ್ರವು ಅಭಿವೃದ್ಧಿ ಆಗಿದೆಯಾ ಅಥವಾ ಚುನಾವಣೆ ಅಭಿವೃದ್ಧಿ ಆಗ್ತಾ ಇದೆಯಾ ಯಾವ ಇಲ್ಲ ಸರ್ ಖಂಡಿತ ಅಭಿವೃದ್ಧಿ ಆಗಿದೆ ಎಲ್ಲರಿಗತ್ರ ಚೆನ್ನಾಗಿರ್ತಾರೆ ಎಲ್ಲರಿಗೂ ಬೆಲೆ ಕೊಡ್ತಾರೆ ರೆಸ್ಪೆಕ್ಟ್ ಕೊಡ್ತಾರೆ ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ಲರಿಗೂ ಗೌರವ ಕೊಡ್ತಾರೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಅವರೇ ಗೆಲ್ಲಬೇಕು ಅನ್ನೋದೇ ನಮ್ಮ ಆಸೆ ಸರ್ ಸರ್ ಈಗ ಯಾಕೆ ಗೆಲ್ಲಿಸ್ಬೇಕು ಸತೀಶ್ ರೆಡ್ಡಿ ಅವ್ರನ್ನ ನೀವು ಯಾಕೆ ಸರ್ ಎಲ್ಲ ರೀತಿಯ ಅಭಿವೃದ್ಧಿ ಇರುತ್ತೆ ನಮ್ಮೂರಿನವರು ಅವರು ನಮಗೋಸ್ಕರ ಬದುಕ್ತಿದ್ದಾರೆ ಅದಕ್ಕೋಸ್ಕರ ಗೆಲ್ಲಿಸ್ಬೇಕು ಸರ್ ನೀವೇನು ಹೇಳ್ತೀರಾ ಸ್ಥಳೀಯ ಶಾಸಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು
ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ನೆಕ್ಸ್ಟ್ ಕೂಡ ಅವರೇ ಗೆಲ್ಲಬೇಕು ಅಂತಾನೆ ನಾವು ಆಸಿಸ್ತೀವಿ. ಈಗಾಗಲೇ 3 ಸಾರಿ ಗೆದ್ದಿದ್ದಾರೆ, ಈ ಸಾರಿ ಕೂಡ ಅವರನ್ನೇ ಗೆಲ್ಲಿಸಬೇಕು ಅಂತ ಒಂದು ಪ್ರಬಲವಾದ ಕಾರಣ ಬೇಕಲ್ಲ. ಯಾಕೆ ಕೆಲಸ ಮಾಡಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ಏನು ಸಮಸ್ಯೆನೇ ಇಲ್ವಾಗಿದ್ರೆ? ಇಲ್ಲ, ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕೆಲಸನೂ ಮಾಡಿದ್ದಾರೆ, ಏನು ಅಂತ ಮೇಜರ್ ಸಮಸ್ಯೆಗಳು ಏನಿಲ್ಲ. ಏನಿಲ್ಲ. ಹಾಗಾದ್ರೆ ಕಷ್ಟ ಅಂತ ಹೋದ್ರೆ ಬಡವರಿಗೆಲ್ಲ ಸ್ಪಂದನೆ ಮಾಡ್ತಾರೆ? ಸ್ಪಂದಿಸ್ತಾರೆ, ಕಷ್ಟ ಅಂತ ಸಿಗ್ತಾರೆ, ಕೈಗೆ ಸಿಗ್ತಾರೆ. ಬಿಜಿ ಇರ್ತಾರೆ, ಸಿಗಲ್ಲ ಜನರಿಗೆ, ಸಾಮಾನ್ಯ ಜನರ ಕೈ ಸಿಗದೇ ಇಲ್ಲ ಅಂತ ನೀವೇನು ಹೇಳ್ತೀರಿ? ಇಲ್ಲ ಇಲ್ಲ, ಸಿಗ್ತಾರೆ, ಯಾವಾಗ ಹೋದ್ರೂ ಸಿಗ್ತಾರೆ, ಮಾತಾಡಿಸ್ತಾರೆ ಜನರಿಗೆ. ಅಮ್ಮ ನಮಸ್ತೆ, ನಿಮ್ಮ ಹೆಸರಮ್ಮ? ನನ್ನ ಹೆಸರು ಪ್ರೇಮ್ ಕುಮಾರಿ. ಅಮ್ಮ ಈಗ ಇಲ್ಲಿ ಶಾಸಕರು ಸತೀಶ್ ರೆಡ್ಡಿ ಅವರು, ಸೊ ಏನನ್ಸುತ್ತೆ ನಿಮ್ಮ ಶಾಸಕರು 3 ಸಾರಿ ಅವ್ರನ್ನೇ ಗೆಲ್ಸಿದಿರಿ? ಹೌದು, ತುಂಬಾ ಒಳ್ಳೆಯವರು, ಬಡವ್ರ ಬಗ್ಗೆಗೆಲ್ಲ ಸಹಾಯ ಮಾಡ್ತಾರೆ, ಮುಖಾಮುಖಿ ಎಲ್ಲರೂ ಹೋದ್ರು ಮಾತಾಡ್ತಾರೆ. ಇವರು ಬೇರೆಯವರು ಚಿಕ್ಕವರು ದೊಡ್ಡವರು ಅಂತ ತಾರತಮ್ಯ ಇಲ್ಲ, ಚಿಕ್ಕ ಚಿಕ್ಕ ಹುಡುಗರನ್ನೆಲ್ಲ ಜೊತೆನೆಲ್ಲ ಚೆನ್ನಾಗಿ ಮಿಂಗಲ್ ಆಗ್ತಾರೆ, ಅದಕ್ಕೆ ನಮ್ಗೆ ಇಷ್ಟ. ಹಾಗಾದ್ರೆ ಈಗ ಶಾಸಕರು ಬರ್ತಾರ ಕ್ಷೇತ್ರಕ್ಕೆ, ಇಲ್ಲೆಲ್ಲ ಯಾವ ರೀತಿ ನಿವಾಸಿಗಳಿಗೆ ಏನಾದ್ರು ತೊಂದರೆ ಇದೆ ಏನಾದ್ರು ಕೇಳ್ತಾರೆ? ಕೇಳ್ತಾರೆ, ಬರ್ತಾರೆ ಬರ್ತಾರೆ, ನಾವು ಹೋದ್ರೆ ಸಿಗ್ತಾರೆ, ಡೈಲಿ ಸಿಕ್ಕಿ ಎಲ್ಲರ ಕಷ್ಟ ಸುಖ ಕೇಳಿ ಮತ್ತೆ ಹೋಗ್ತಾರೆ. ಈಗ 3 ಸಾರಿ ಅವ್ರು ಗೆದ್ದಿದ್ದಾರೆ, ಏನ್ ಕಾರಣ ಅನ್ಸುತ್ತಮ್ಮ ಅವ್ರು? ನಮಗೆ ಈಗ ಬೇರೆಯವ್ರ ಎಮ್ ಎಲ್ ಎಗಳಾದ್ರೆ ಅವ್ರನ್ನ ನೋಡ್ಬೇಕಂದ್ರೆ ತುಂಬಾನೇ ಕಷ್ಟ, ಹಳ್ಳಿಗಳಲ್ಲೂ ಅಷ್ಟೇ, ಓಟ್ ಎಲೆಕ್ಷನ್ ಅಲ್ಲಿ ಮಾತ್ರ ಅವ್ರು ಸಿಗ್ತಾರೆ, ಮತ್ತೆ ಅವ್ರು ನಮ್ಮ ಕೈಗೆ ಸಿಕ್ಕಲ್ಲ. ಇವ್ರಾದ್ರೆ ಪ್ರತಿದಿನ ಸಿಗ್ತಾರೆ, ಕಷ್ಟ ಸುಖ ಕೇಳ್ತಾರೆ. ಬಡವರು ಅವರು ಇವರು ಎಲ್ಲ ಮೇಲ್ ಸಮಸ್ಯೆ ಇಲ್ದೇನೆ ಬದುಕ್ತಾ ಇದ್ದಾರೆ ಅಂದ್ರೆ ಸತೀಶ್ ರೆಡ್ಡಿ ಅವರು ಇರೋದ್ರಿಂದ. ಇನ್ ಬೊಮ್ಮನಹಳ್ಳಿಯಿಂದ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ನಾವು 20 ವರ್ಷ. 20 ವರ್ಷ. ಸೊ 20 ವರ್ಷದಿಂದ ಯಾವ ರೀತಿ ಅಭಿವೃದ್ಧಿ ಆಗಿದೆ? ಮುಂಚೆ ನೀವು ನೋಡಿದ ಬೊಮ್ಮನಹಳ್ಳಿಗೂ ಈಗಿರೋ ಬೊಮ್ಮನಹಳ್ಳಿಗೂ ಏನು ವ್ಯತ್ಯಾಸ ಕಾಣಿಸುತ್ತೆ? ಇವಾಗ ತುಂಬ ಇಂಪ್ರೂವ್ ಆಗಿದೆ. ನಾವು ಬಂದಾಗ ಒಂದು 4-5 ಮನೆಗಳು ಕಾಣ್ತಾ ಇತ್ತು ಹೊಂಗಸಂದ್ರದಲ್ಲಿ, ಇವಾಗ ತುಂಬ ಇಂಪ್ರೂವ್ ಆಗಿದೆ. ಅವಾಗ ಏನಾದ್ರು ಸಮಸ್ಯೆ ಇತ್ತ ಮುಂಚೆ? ಏನಾದ್ರು ಸಮಸ್ಯೆ ಇತ್ತು. ಏನು ಸಮಸ್ಯೆ ಇತ್ತು? ಅದೇ ಬೇರೆ ಏನಾದರೂ ಗಾರ್ಮೆಂಟ್ಸ್ಗೆ ಹೋಗೋರು ಅವರು ಇವರಿಗೆಲ್ಲ ಅದು ಕಳ್ತನ ಅದು ಇದು ಮಾಡೋದು ಸಮಸ್ಯೆ ಇತ್ತು. ಸತೀಶ್ ರೆಡ್ಡಿ ಅವ್ರು ಬಂದ್ಮೇಲೆ ಎಲ್ಲರಿಗೂ ಸಮಸ್ಯೆ ಇಲ್ಲ, ನೈಟ್ ಎಲ್ಲ ಓಡಾಡ್ತಾರೆ, ಸೆಕೆಂಡ್ ಶಿಫ್ಟ್ ಎಲ್ಲ ಹೋಗ್ಬಿಟ್ಟು ಹೆಣ್ಮಕ್ಳುಗಳು ಓಡಾಡ್ತಾರೆ, ಯಾವ ಸಮಸ್ಯೆನೂ ಇಲ್ಲ. ಇನ್ನು ಮನೇಲಿ ಇರ್ತೀರಿ ಈಗ ಗೃಹಿಣಿಯಾಗಿ, ಈಗ ಕಸದ ಸಮಸ್ಯೆ ಏನಾದರೂ ಇದೆಯಾ? ಇಲ್ಲಿ ಬರ್ತಾರ ಕಸದವರು? ಬರ್ತಾರೆ, ಏನು ಸಮಸ್ಯೆ ಇಲ್ಲ. ಹಾಗಾದ್ರೆ ಈ ಬಾರಿ ಎಲೆಕ್ಷನ್ ಅವರು ಗೆಲ್ತಾರೆ? ಗೆಲ್ಲಿ ಅಂತಾನೇ ನಾವೆಲ್ಲರಿಗೂ ದೇವರ ಕೈ ಮುಗಿತೀವಿ. ಸೊ ಹಾಗಾದ್ರೆ ಈ ಬಾರಿಯ MLA 2023 ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮುಂದಿನ MLA ಯಾರು? ಸತೀಶ್ ರೆಡ್ಡಿ ಅವರು. ನೀವೇನು ಹೇಳ್ತೀರಾ? ಸತೀಶ್ ರೆಡ್ಡಿ ಅವರು ಒಳ್ಳೆ ಕೊಟ್ಟಿದ್ದಾರೆ, ಹಂಗಾಗಿ ಅವರು ತುಂಬಾ ಒಳ್ಳೆಯವರು. ಗಾರ್ಮೆಂಟ್ಸ್ ಅಲ್ಲಿ ಸಮೇತ ಕೊಟ್ಟಿದ್ದಾರೆ ಅವರು ಬಂದ್ಬಿಟ್ಟು. ಹಾಗಾದ್ರೆ ಈ ಸರಿ ಅವ್ರನ್ನ ಗೆಲ್ಲಿಸ್ತೀರಾ? ಹೌದು, ಗೆಲ್ಲಿಸ್ತೀರಿ. ಅವರೇ ಇರ್ತೀವಿ.